नमस्कार ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫೋರ್ಸ್ ಲೈವ್ ನಾನು ಸ್ಮಿತಾ ರಂಗನಾಥ ಮುರುಘಾ ಶರಣರ ವಿರುದ್ಧವಾಗಿ ಗಂಭೀರ ಆರೋಪ ಅಪ್ರಾಪ್ತ ವಯಸ್ಸಿನ ಹೆಣ್ಣುಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಕೇಳೋಕೆ ಸಿಕ್ಕಿ ಮೂರನೇ ದಿನ ಇವತ್ತು ಈವರೆಗೂ ಶ್ರೀಗಳ ಅರೆಸ್ಟ್ ಅನ್ನೋ ಪ್ರಕ್ರಿಯೆ ಆಗಿಲ್ಲ ಕನಿಷ್ಠ ವಿಚಾರಣೆ ಅನ್ನೋ ಪ್ರಕ್ರಿಯೆ ಆಗಿಲ್ಲ ಎಲ್ಲೋ ಹೋದ್ರೂ ವಾಪಸ್ ಬಂದ್ರು ಪೊಲೀಸ್ ಪ್ರೊಟೆಕ್ಷನ್ ಇತ್ತು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ರು ಅದಾದ ನಂತರದಲ್ಲೂ ಕೂಡ ಪೊಲೀಸರ ಕಡೆಯಿಂದ ಶ್ರೀಗಳ ವಿರುದ್ಧವಾಗಿ ಆಗಬೇಕಾಗಿದ್ದ ಒಂದಷ್ಟು ಕಾನೂನಾತ್ಮಕ ಪ್ರೊಸೀಜರ್ ಗಳು ಹಾಗೆ ಬಾಕಿ ಉಳಿದಿದೆ ಪೋಸ್ಕೋ ಅಡಿಯಲ್ಲಿ ಕೇಸ್ ದಾಖಲಾಗಿರುವುದು ಅದರ ಗಂಭೀರತೆ ಎಂಥದ್ದು ಆದರೂ ಕೂಡ ಶ್ರೀಗಳಿಗೆ ಶ್ರೀರಕ್ಷೆ ಮುಂದುವರೆದಿದೆ ಇದರ ಮತ್ತಷ್ಟು ಅಪ್ಡೇಟ್ಸ್ ಅನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಮುರುಘಾಮಠದಲ್ಲಿ ವೀರಶೈವ ಮುಖಂಡರ ಸಭೆ ಸಭೆಯಲ್ಲಿ ವೀರಶೈವ ಲಿಂಗಾಯತ ಪ್ರಮುಖ ಮುಖಂಡರು ಭಾಗಿ ಸಭೆಯಲ್ಲಿ ಪ್ರಮುಖ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಮುರುಘಾಮಠಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ದಂಡು ಬಾಲಕಿಯರ ಹಾಸ್ಟೆಲ್ಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿಗಳು ಹಾಸ್ಟೆಲ್ನ ವಿದ್ಯಾರ್ಥಿಗಳ ಬಳಿ ಮಾಹಿತಿ ಕಲೆ ಹಾಕುತ್ತಿರುವ ಸಿಬ್ಬಂದಿ ಮುರುಘಾಶ್ರೀಗೆ ಮತ್ತೊಂದು ಸಂಕಷ್ಟ ಸಂತ್ರಸ್ತೆ ಪೈಕಿ ಒಬ್ಬರು ದಲಿತರಾಗಿರುವ ಹಿನ್ನೆಲೆ ಅಟ್ರೋಸಿಟಿ ಕೇಸ್ ಸಾಧ್ಯತೆ ಪೊಲೀಸರ ಬಳಿ ಹೇಳಿಕೆ ನೀಡುವಾಗ ಸಂತ್ರಸ್ತೆಯಿಂದ ಸ್ಪಷ್ಟನೆ ಬಾಲಕಿಯರು ಬಹಳ ಗಂಭೀರವಾದ ಆರೋಪ ಮಾಡಿದ್ದಾರೆ ನ್ಯಾಯ ಸಿಗಬೇಕಂದ್ರೆ ಬೇರೆಡೆಗೆ ಪ್ರಕರಣ ವರ್ಗಾವಣೆ ಆಗಬೇಕು ಬಿಜೆಪಿಯ ರಾಜ್ಯಸಭಾ ಸದಸ್ಯ ಲಹರ್ ಸಿಂಗ್ ಪತ್ರಿಕಾ ಪ್ರಕಟಣೆ ಮಳೆರಾಯನ ಆರ್ಭಟಕ್ಕೆ ರೇಷ್ಮೆ ನಗರಿ ಕಂಗಾಲು ಮಳೆ ಹಾನಿ ಪ್ರದೇಶಕ್ಕೆ ಸಿಎಂ ಭೇಟಿ ನೀಡಿ ಪರಿಶೀಲನೆ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರಕ್ಕೆ ಸಂಸದ ಡಿಕೆ ಸುರೇಶ್ ಆಗ್ರಹ